ನಾನು ಭಾರತೀಯ ಜನತಾ ಪಕ್ಷ ಇಡೀ ರಾಷ್ಟ್ರದಲ್ಲೇ ಒಂದು ದೊಡ್ಡ ಪಕ್ಷ. ಇದನ್ನು ಇಲ್ಲೇ ಬೀದಿ ಬೀದಿಲಿ ನಿಂತ್ಕೊಂಡು ಮಾತಾಡ್ತಕ್ಕಂಥದ್ದೆಲ್ಲ ಪಕ್ಷದ ವರಿಷ್ಠಿದ್ದಾರೆ. ವರಿಷ್ಠ ಏನು ಹೇಳ್ತಾರೆ, ಗೋಪಾಲಯ್ಯನಾದಿಯಾಗಿ ಎಲ್ಲರೂ ಅದನ್ನ ಗೌರವ ಕೊಡ್ತಕ್ಕಂಥದ್ದು ಇದು ಒಂದು ಪದ್ಧತಿ. ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಸದಸ್ಯ ಆಗ್ತಕ್ಕಂಥದ್ದು ಒಂದು ದೊಡ್ಡ ಅದೊಂದು ಗೌರವದ ಪ್ರಶ್ನೆ. ಇದನ್ನು ಪಕ್ಷದ ಇಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ರಾಜ್ಯಾಧ್ಯಕ್ಷ ಇದ್ದಾರೆ, ಕೋರ್ ಕಮಿಟಿ ಇದೆ, ಕೇಂದ್ರದಲ್ಲಿ ಬಲಾಢ್ಯವಾದ ಒಂದು ಪಕ್ಷ ಇದೆ. ಅಲ್ಲೇನು ಬದಲಾವಣೆ ಆಗ್ತಕ್ಕಂಥ ಇಲ್ಲ ಚುನಾವಣೆ ದೃಷ್ಟಿಯಿಂದ, ಮುಂದೆ ಇನ್ನೊಂದು ವರ್ಷದಲ್ಲಿ ಚುನಾವಣೆ ಮುಗಿದೋಗುತ್ತೆ, ಇಲ್ಲಿಗೆ ಚುನಾವಣೆ ಮುಗಿದೋಗಿರುತ್ತೆ. ಸನ್ಮಾನ್ಯ ಬೊಮ್ಮಾಯಿ ಅವರೇ ಮುಂದಿನ ಚುನಾವಣೆ ಇವರ ನೇತೃತ್ವವನ್ನು ವಹಿಸ್ಕೊಂತಾರೆ, ಅವರೇ ಮುಂದುವರಿತಾರೆ. ಅವರು ಪಕ್ಷದಲ್ಲಿ ಹಿರಿಯರಿದ್ದಾರೆ. ಏನಾಯಿತು ಅಂತಂದರೆ ಪಕ್ಷದ ವರಿಷ್ಠ ಅವ್ರು ಕುಳ್ಕೊಂಡು ಮಾತಾಡಿ ಅದನ್ನ ಬಗೆಹರಿಸ್ಕೊಂತಾರೆ. ಸರಿ, ಅದೆಲ್ಲ ಶುದ್ಧ ಸುಳ್ಳು. ಅಶ್ವತ್ಥನಾರಾಯಣನ ಗುರಿಯಾಗಿಟ್ಕೊಂಡು ಅವರ ರಾಜಕೀಯ ಬೆಳವಣಿಗೆನ ಗುರಿಯಾಗಿಟ್ಕೊಂಡು ಇವೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದಾದ್ರೂ ಸಾಕ್ಷಿ ಇದ್ದರೆ ತಂದುಕೊಡ್ಲಿ ಅದನ್ನ. ಅಶ್ವತ್ಥನಾರಾಯಣ ಅವ್ರು ಭಾಗಿಯಾಗಿದ್ದಾರೆ ಅಂತ ಸಾಕ್ಷಿ ಇದ್ದರೆ ತಂದುಕೊಡ್ಲಿ ಅದನ್ನ. ಇವತ್ತೇನು ಆರೋಪ ಮಾಡ್ತಾಯಿದ್ರೆ, ಕಾಂಗ್ರೆಸ್ ಪಕ್ಷ ಆರೋಪ ಮಾಡ್ತಾಯಿದ್ರೆ ತಂದುಕೊಡ್ಲಿ ಅದನ್ನ. ಸುಮ್ಮನೆ ಇದನ್ನು ಅವರ ರಾಜಕೀಯವಾಗಿ ತೇಜೋವಧೆ ಮಾಡ್ತಕ್ಕಂಥದ್ದನ್ನ ಬಿಡಬೇಕು. ಏನಾದರೂ ಇದ್ದರೆ, ಪುರಾವೆ ಇದ್ದರೆ ಕೋರ್ಟ್ ಇದೆ, ಕೋರ್ಟ್ಗೆ ಹೋಗಲಿ. ಸರ್ಕಾರ ಈಗಾಗಲೇ ಸಿಐಡಿ ತನಿಖೆ ಕೊಟ್ಟಿದೆ, ಹಲವಾರು ಅಧಿಕಾರಿಗಳನ್ನ ಬಂದಿದ್ದಾರೆ, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಹೊರಗಡೆ ಬರ್ತದಿಂದ. ಬಹುಶಃ ಹಿಂದೆನೂ ಇದೇ ರೀತಿ ನಡೆದಿರ್ಬೋದು ಅಂತಕ್ಕಂಥದ್ದಿದೆ. ಹಿಂದೆ ಸರ್ಕಾರ ಇದ್ದಾಗ ಏನು ನಡೆದೈತೆ ಅಂತಕ್ಕಂಥದ್ದು ನಾನು ಹೇಳ್ತೀನಿ, ಅದನ್ನು ತನಿಖೆ ಆಗಬೇಕು. ಅವಾಗ ಗೊತ್ತಾಗುತ್ತೆ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅಶ್ವತ್ಥನಾರಾಯಣ ಅವರು ಇದರಲ್ಲಿ ಯಾವುದೇ ಕಾರಣಕ್ಕೂ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದಿಲ್ಲ. ಯಾರು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಹುಡುಗನ ತಂದೆ ಹೇಳ್ತಾರೆ, ನನ್ನ ತುಮಕೂರಿನಲ್ಲಿ ಹೇಳ್ತಾರೆ ನಾವು ಅಶ್ವತ್ಥನಾರಾಯಣ ನೋಡೇ ಇಲ್ಲ ಅಂತಕ್ಕಂಥದ್ದು ಹೇಳ್ತಾರೆ, ಅವ್ರ ಬ್ರದರ್ ಹೇಳ್ತಾರೆ ನಾವು ನೋಡೇ ಇಲ್ಲ ಅಂತಕ್ಕಂಥದ್ದನ್ನ ಅಶ್ವತ್ಥನಾರಾಯಣವ್ರನ್ನ ರಾಜಕೀಯವಾಗಿ ಬಲಿಪಶು ಮಾಡಬೇಕು ಅಂತಕ್ಕಂಥ ಇದರಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಏನಾದರೂ ಸಾಕ್ಷಿ ಇದ್ದರೆ ಸಾಕ್ಷಿ ತಂದು ಮಡಗಲಿ.